ಪಾಪ ಏ ಪ್ರಮೋದ, ಜನ ಕೇಳ್ತಾ ಇದಾರೆ ಲೈವ್ ಹೋಗ್ತಾರದ್ ನಿನ್ಗೆ ಗೊತ್ತಿಲ್ಲ ಅಂತ. ನಿನ್ ಗೊತ್ತು ತಾನೆ ಇದೆ ಲೈವ್ ಹೋಗ್ತಾರ ಅಂತಾನು. ಅಂದ್ರೆ ಇಲ್ಲಿ ಕರ್ನಾಟಕದ ಜನ ಲೈವ್ ನೋಡ್ತಾ ಇದಾರೆ, ನಿಮ್ ವಾಯ್ಸ್ ಗೊತ್ತಾಗ್ತಾ ಇದೆ. ನಿಮ್ಗೇನ್ ಭಯ ಇಲ್ಲ ತಾನೆ? ಅಲ್ಲ ಗುಂಡಿ ಗಿಂಡಿ ಹಾಕ್ಬಿಟ್ರೆ ದೇವರಾಜ ಏನ್ ಮಾಡ್ತೀಯಾ? ಭ್ರಷ್ಟರ ಎಚ್ಚರ, ನೀವು ಜೈಲಿಗೆ ಹತ್ತಿರ. ಓಯ್ ಇನ್ಸ್ಪೆಕ್ಟರ್ ಪುನೀತ್, ನನಗೆ ಗೊತ್ತು ನಿನ್ನ ಮೇಲಧಿಕಾರಿಯ ಅಕ್ರಮಗಳನ್ನು ಬಿಚ್ಚಿಡ್ತಾ ಇದ್ದೀನಿ. ನೀನು ಅಪಪ್ರಚಾರ ಮಾಡೋಕ್ಕೆ ನಿಮ್ಮನ್ನು ಇಟ್ಟಾಡಿಸ್ತಾರೆ. ಮೈಂಡ್ ಯುವರ್ ಆಕ್ಷನ್ಸ್. ಭ್ರಷ್ಟರೇ ಎಚ್ಚರ, ನೀವು ಜೈಲಿಗೆ. ಐ ಡೋಂಟ್ ಕೇರ್, ನಾನು ನೀವೇನು ಅಪಪ್ರಚಾರ ಮಾಡಿಕೊಂಡ್ರು ಜನ ನನ್ನ ಪರವಾಗಿದ್ದಾರೆ. ದ ಕರ್ನಾಟಕ, ದ ಪೀಪಲ್ ಸ್ಟ್ಯಾಂಡ್ಸ್ ವಿತ್ ಮೀ. ನನ್ನ ನೀವೇನು ಮಾಡೋಕ್ಕಲ್ಲ. ತಾಕತ್ತಿದ್ರೆ ಗೌರ್ಮೆಂಟ್ ಮಿಷಿನನ್ನು ಯೂಸ್ ಮಾಡಿ. ಐ ವಿಲ್ ಶೋ ವಾಟ್ ಈಸ್ ಮೈ ಪವರ್. ಓಕೆ, ನನಗೆ ಕೋರ್ಟು ಕಾನೂನು ನನಗೇನು ಹೊಸದೇನಲ್ಲ. ನಿಮಗೆ ಚಳಿ ಜ್ವರ ನಾನು ಬಿಡಿಸಿಲ್ಲ, ನಿಮ್ಗೆ ಹಿಡಿದ್ರ ಭೂತ ನಾನು ಬಿಡಿಸಿಲ್ಲ. ನನ್ನ ಹೆಸರು ಜಗದೀಶನೇ ಅಲ್ಲ. ಇ ವಿಲ್ ಗೋ ಟು ಜೈಲ್. ನಿಮ್ಮ ತಾಕತ್ತಿದ್ರೆ ಅವನ್ನ ತಪ್ಪಿಸ್ರು, ನಾನು ಜೈಲು ಕಳಿಸೋದನ್ನ ತಪ್ಪಿಸ್ರು. ಮೈಂಡ್ ಇಟ್, ಐ ಹ್ಯಾವ್ ಡಾಕ್ಯುಮೆಂಟ್ಸ್ ಟು ಪ್ರೂವ್. ಓಯ್ ಇನ್ಸ್ಪೆಕ್ಟರ್ ಪುನೀತ್, ನನಗೆ ಗೊತ್ತು ನಿನ್ನ ಮೇಲಧಿಕಾರಿಯ ನಿಮ್ಮನ್ನು ಏನ್ ಮಾಡ್ತೀನೋ ಗೊತ್ತಿಲ್ಲ. ಕಾನೂನು ಬಿತ್ತೀನಿ. ಐ ವಿಲ್ ಇಟ್ ಯು ಅಪ್. ಟೇಕ್ ಮೈ ವರ್ಡ್. ನಿಮ್ಮನ್ನ ನಾನು ಕಾನೂನು ರೀತಿಯಲ್ಲಿ ತಿಂದಿಲ್ಲ. ನನ್ನ ಹೆಸರು ಜಗದೀಶ ಅಲ್ಲ. ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಕಣ, ನಾರಾಯಣ ಸ್ವಾಮಿಗೆ ಹುಟ್ಟಿಲ್ಲ. ನಾನು ನಾರಾಯಣ ಸ್ವಾಮಿಗೆ ಹುಟ್ಟಿಲ್ಲ. ನಿಮ್ಮನ್ನ ಜೈಲಿಗೆ ಕಳಿಸಿಲ್ಲ ಅಂದ್ರೆ ನಾನು ನಾರಾಯಣ ಸ್ವಾಮಿಗೆ ಹುಟ್ಟಿಲ್ಲ. ವಾಟ್ ಯು ಥಿಂಕ್ ಯು ಆರ್ ಪ್ಲೇಯಿಂಗ್ ಎ ಗೇಮ್? ಆಟ ಆಡ್ತಾ ಇದ್ದೀರಾ? ಒಬ್ಬ ಭ್ರಷ್ಟನಿಗೆ ಮಜಾ ಕೊಡೋಕೆ ಮಾಡ್ತಾ ಇದ್ದೀರಾ? ಅವನನ್ನ ಜೈಲಿಗೆ ಹೋಗೋಕೆ ನಿಮ್ಮ ಹಣೆಯ ಬರ್ದಲ್ಲಿ ಅವ್ನು ಜೈಲಿಗೆ ಹೋಗೋದನ್ನ ತಪ್ಪಿಸೋಕ್ಕಾಗಲ್ಲ. ನಾನು ಕಳಿಸ್ತೀನಿ ಅವನ ಜೈಲಿಗೆ. ಹಾಕಿ ಅದೇನೇನು ಹಾಕ್ತೀರಾ ಹಾಕ್ಕೊಳ್ರಿ. ಇನ್ನ ಜಗದೀಶನ ಮುಖ ಇನ್ನ ನೋಡಿಲ್ಲ, ನಿದ್ದೆ ಮಾಡಲ್ಲ. ಕೆಲವು ಭ್ರಷ್ಟ ಐಪಿಎಸ್ಗಳು ನನ್ನ ಹೆಸರು ಹೇಳಿದ್ರೆ ಎಂಟ್ರು ಪಕ್ಕದ ಮಲ್ಕಂಡ ನನ್ನ ಅಕ್ಕ ಬಂದ್ರೆ ನಿದ್ದೆ ಮಾಡಲ್ಲ ಅವರು. ಯಾಕಂದ್ರೆ ಅವ್ರು ಮಾಡಿರುವಂತ ಭ್ರಷ್ಟಾಚಾರದ ಕೂಪ ನಮ್ಮಂತವ್ರಿಗೆ ಗೊತ್ತಿದೆ. ಬಗೆದಿಡ್ಲಾನ್ರ ನೀವು ಪಟಾಲಂ ಏನ್ ಬೇಕಾರೆ ಮಾಡಿ, ನನ್ನನ್ನು ಶೇಕ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನಗೆ ಕಾನೂನು ಗೊತ್ತಿದೆ. ನಿಮಗೆ ಕಾನೂನು ಪಾಠ ನಾನು ಹೇಳ್ಕೊಡ್ತೀನಿ. ಜಸ್ಟ್ ಬಿಕಾಸ್ ನನ್ನ ಇತಿಹಾಸ ಹೇಳ್ತಿರಂತ ನಿಮ್ಮ ಭವಿಷ್ಯ ನಾನು ಹೇಳ್ತೀನಿ. ನೀವು ಏನೇನು ನಿಮ್ಮ ಭವಿಷ್ಯ ಏನಾಗುತ್ತೆ ಅಂತ ನಾನು ಪ್ರಕಟಣೆ ಮಾಡ್ತೀನಿ. ಏಯ್, ನೀವು ಸಂಪಾದನೆ ಮಾಡಿದ್ದು ಆಸ್ತಿ ಹಣ ಜಮೀನು, ನಾನು ಸಂಪಾದನೆ ಮಾಡಿದ್ದು ಬುದ್ಧಿವಂತಿಕೆ ಮಾಹಿತಿ. ನನ್ನ ಹತ್ರ ಇರೋ ಮಾಹಿತಿ ಏನಾದರೂ ಜನಗಳ ಮುಂದೆ ಬಿಚ್ಚಿಟ್ಟರೆ ಜನ ನಿಮ್ಮನ್ನು ಇಟ್ಟಾಡಿಸ್ತಾರೆ. ಡು ನಾಟ್ ಮೈಂಡ್. ಓಕೆ, ಅಕ್ರಮಗಳ ಬಗ್ಗೆ ಇನ್ನ ನಾನು ಓಪನೇ ಮಾಡಿಲ್ಲ ಡಬ್ಬಿ. ಈಗ ಏನಾದರೂ ಡಬ್ಬಿ ಓಪನ್ ಮಾಡಿದ್ರೆ ಈ ಮುಖದಲ್ಲಿ ಕಿಂಚಿತ್ ಆದರೂ ಭಯ ಕಾಣಿಸುತ್ತ ನನ್ನ ಮುಖದಲ್ಲಿ? ಏಯ್ ಭ್ರಷ್ಟ ಐಪಿಎಸ್ಗಳ, ಭ್ರಷ್ಟ ಪೊಲೀಸರ, ನಿಮ್ಮ ಹಣೆ ಬರ ನಾನು ಬಿಚ್ಚಿಟ್ಟಿಲ್ಲ. ನಮ್ಮಮ್ಮನ ಹಣೆ, ನನ್ನ ಹೆಸರು ಜಗದೀಶನೇ ಅಲ್ಲ. ನಮ್ಮ ಅಪ್ಪ ನಾನು ಹುಟ್ಟಿಲ್ಲ. ನಾರಾಯಣ ಸ್ವಾಮಿ ನನ್ನ ತಾಯಿ, ನನ್ನ ತಂದೆ ಹೆಸರು. ಸುಶೀಲಮ್ಮ ನನ್ನ ತಾಯಿ ಹೆಸರು. ನನ್ನ ಎತ್ತವ್ರ ಇಬ್ಬರು ಹೆಸರು. ನಾನು ಅವ್ರಿಬ್ಬರಿಗೂ ಹುಟ್ಟಿಲ್ಲ, ನಿಮ್ಮನ್ನ ಜೈಲು ಕಳಿಸಿಲ್ಲ ಅಂತಂದ್ರೆ ಇಟ್ಸ್ ಎ ಚಾಲೆಂಜ್ ಬಿಫೋರ್ ದ ಸಿಸ್ಟಮ್. ಈ ಸಿಸ್ಟಮ್ ಮುಂದೆ ನನ್ನ ಚಾಲೆಂಜ್, ಇಡೀ ಸಿಸ್ಟಮ್ನ ಜೊತೆಲಿ ಇಟ್ಕೊಳ್ರೋ ನೀವು. ಏಯ್ ಭಿಕ್ಷೆ ಎತ್ತೋ ನಿಮ್ಮಂಥವ್ರು, ಭ್ರಷ್ಟಾಚಾರ ಮಾಡೋ ನಿಮ್ಮಂಥವ್ರು ಬೆಳಗ್ಗೆ ಸಾಯಂಕಾಲ ಫುಟ್ಪಾತ್ ಹತ್ರ ಕೂಡ ಬಿಡಲ್ಲ 10-10 ರೂಪಾಯಿ. ನೀವು ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ವಾ? 10-10 ರೂಪಾಯಿ ಬಾರ್ಗಳ ಹತ್ರ ರೋಲ್ ಕಾಲ್, ಫುಟ್ಪಾತ್ ಅಲ್ಲಿ ರೋಲ್ ಕಾಲ್,
ಆಮೇಲೆ ಬಸವರಾಜ್ ಬೊಮ್ಮಾಯಿ ಅವರೇ ಈ ಕೇಸನ್ನ ಗಬ್ಬೆ ಬರ್ಸ್ತಾರನೋ ಆ ಸಿ ಸಿ ಬಿಲಿ ಒಬ್ಬ ಪುನೀತ್ ಅಂತ ಅದನ್ನ ಇನ್ಸ್ಪೆಕ್ಟರ್, ನಿಜವಾಗ್ಲೂ ಹೇಳ್ತೀನಿ ಅವನಿಗೆ ಬುದ್ಧಿ ಹೇಳಿ, ಇಲ್ಲ ಇದನ್ನ ಬೇರೆ ಕಡೆ ಬೇರೆ ರೀತಿ ಎಲಿವೇಟ್ ಮಾಡ್ತೀನಿ ನಾನು, ಐ ವಿಲ್ ಎಲಿವೇಟ್, ನನ್ನ ಹತ್ರ ಮಾಹಿತಿ ಇದೆ, ನನ್ನ ಹತ್ರ ಮಾಹಿತಿ ಇದೆ, ನಾನೇನಾದರೂ ಮಾಹಿತಿ ಬಿಚ್ಚಿಟ್ರೆ ಜೈಲೇ ಗತಿ. ಸಿ ಸಿ ಬಿ ನಲ್ಲಿ ವರ್ಕ್ ಮಾಡ್ತಿರೋ ಇನ್ಸ್ಪೆಕ್ಟರ್ ಪುನೀತ್, ನೀನು ಎಲ್ಲುಟ್ಟದೆ, ಎಲ್ಲಿಂದ ಬಂದೆ, ಏನೇನು ಮಾಡಿದೆ, ಎಷ್ಟೆಷ್ಟು ಆಸ್ತಿ ಮಾಡಿದೆ, ನಿನ್ನ ನೀನು ಯಾವ ಎಲ್ಲೆಲ್ಲಿ ಅಕ್ರಮಗಳನ್ನು ಮಾಡಿದೆ ಬಿಚ್ಚಿಡ್ಬೇಕೇನಪ್ಪ. ಸಿ ಬಿ ಐ ಪಿಟಿಷನ್ ಈ ಒಂದು ಐ ಪಿ ಎಸ್ ಅಧಿಕಾರಿಗೂ ಒಂದೇ, ನಿನಗೂ ಒಂದೇ ದಾಖಲೆ ನನ್ನ ಹತ್ರ ಇದೆ. ನನ್ನನ್ನು ರೊಚ್ಚಿಗೆ ಬಿಡಿಸ್ಬೇಡ, ಕಾನೂನು ರೀತಿ ರೊಚ್ಚಿಗೆ ಎದ್ರೆ ನನ್ನ ಕೈಗೆ ತಗಲಾಕೊಂಡ್ರೆ ಆಮೇಲೆ ಅದ್ರ ಪರಿಣಾಮ ಬೇರೆ ಆಗುತ್ತೆ. ಜಸ್ಟ್ ಬಿಕಾಸ್ ಒಬ್ಬ ಪವರ್ಫುಲ್ ಮಿನಿಸ್ಟರ್ ವಿರುದ್ಧ ನಾನು ಅತ್ಯಾಚಾರದ ಆರೋಪ ಹೊತ್ತಿದ್ದ ವಿರುದ್ಧವಾಗಿ ನಿಂತ್ಕೊಂಡೆ ಅಂತ ಆವತ್ತು ಸಹ ನನ್ನ ಮೇಲೆ ಆರೋಪಗಳನ್ನು ಮಾಡಿದಂತ ಇದೇ ವಿರೋಧಿಗಳು ಇದೇ ಐ ಪಿ ಎಸ್ ಕಾರ್ಯದಲ್ಲಿ ಇವತ್ತು ನನ್ನನ್ನು ಪ್ರೊಜೆಕ್ಟ್ ಮಾಡ್ತಾವ್ರೆ. ಐ ಡೋಂಟ್ ಕೇರ್, ನಾನು ನೀವೇನು ಅಪಪ್ರಚಾರ ಮಾಡಿಕೊಂಡ್ರು ಜನ ನನ್ನ ಪರವಾಗಿದ್ದಾರೆ. ದ ಕರ್ನಾಟಕ, ದ ಪೀಪಲ್ ಸ್ಟ್ಯಾಂಡ್ಸ್ ವಿತ್ ಮೀ. ನನ್ನನ್ನು ನೀವೇನು ಮಾಡೋಕ್ಕಲ್ಲ, ತಾಕತ್ತಿದ್ರೆ ಗೌರ್ಮೆಂಟ್ ಮಿಷಿನನ್ನು ಯೂಸ್ ಮಾಡಿ. ಐ ವಿಲ್ ಶೋ ವಾಟ್ ಈಸ್ ಮೈ ಪವರ್. ಓಕೆ, ನನಗೆ ಕೋರ್ಟು ಕಾನೂನು ನನಗೇನು ಹೊಸದೇನಲ್ಲ. ನಿಮಗೆ ಚಳಿ ಜ್ವರ ನಾನು ಬಿಡಿಸಿಲ್ಲ, ನಿಮ್ಗೆ ಹಿಡಿದಿರೋ ಭೂತ ನಾನು ಬಿಡಿಸಿಲ್ಲ, ನನ್ನ ಹೆಸರು ಜಗದೀಶನೇ ಅಲ್ಲ. ನೀವು ಸಂಪಾದನೆ ಮಾಡಿದ್ದು ಆಸ್ತಿ ಹಣ ಜಮೀನು, ನಾನು ಸಂಪಾದನೆ ಮಾಡಿದ್ದು ಬುದ್ಧಿವಂತಿಕೆ ಮಾಹಿತಿ. ನನ್ನ ಹತ್ರ ಇರೋ ಮಾಹಿತಿ ಏನಾದರೂ ಜನಗಳ ಮುಂದೆ ಬಿಚ್ಚಿಟ್ರೆ ಜನ ನಿಮ್ಮನ್ನು ಇಟ್ಟಾಡಿಸ್ತಾರೆ. ಡು ನಾಟ್ ಮೈಂಡ್. ಓಕೆ, ಮಗಿದಿಡ್ಲನ್ರ ನೀವು ಪಟಾಲಂ ಏನ್ ಬೇಕಾರೆ ಮಾಡಿ, ನನ್ನನ್ನು ಶೇಕ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನಗೆ ಕಾನೂನು ಗೊತ್ತಿದೆ, ನಿಮಗೆ ಕಾನೂನು ಪಾಠ ನಾನು ಹೇಳ್ಕೊಡ್ತೀನಿ. ಜಸ್ಟ್ ಬಿಕಾಸ್ ನನ್ನ ಇತಿಹಾಸ ಹೇಳ್ತಿರಂತ ನಿಮ್ಮ ಭವಿಷ್ಯ ನಾನು ಹೇಳ್ತೀನಿ. ನೀವೇನೇನು ಮಾಡಿ ನಿಮ್ಮ ಭವಿಷ್ಯ ಏನಾಗುತ್ತೆ ಅಂತ ನಾನು ಪ್ರಕಟಣೆ ಮಾಡ್ತೀನಿ. ಈ ಮುಖದಲ್ಲಿ ಕಿಂಚಿತ್ ಆದರೂ ಭಯ ಕಾಣಿಸುತ್ತಾ ನನ್ನ ಮುಖದಲ್ಲಿ? ಏ ಭ್ರಷ್ಟ ಐ ಪಿ ಎಸ್ಗಳ, ಭ್ರಷ್ಟ ಪೊಲೀಸರ, ನಿಮ್ಮ ಮನೆ ಬರ ನಾನು ಬಿಚ್ಚಿಟ್ಟಿಲ್ಲ. ನಮ್ಮಮ್ಮನಾಣೆ ನನ್ನ ಹೆಸರು ಜಗದೀಶನೇ ಇಲ್ಲ, ನಮ್ಮಪ್ಪನ ನಾನು ಹುಟ್ಟಿಲ್ಲ. ನಾರಾಯಣ ಸ್ವಾಮಿ ನನ್ನ ತಾಯಿ, ನನ್ನ ತಂದೆ ಹೆಸರು ಸುಶೀಲಮ್ಮ, ನನ್ನ ತಾಯಿ ಹೆಸರು, ನನ್ನ ಎತ್ತವ್ರ ಇಬ್ಬರು ಹೆಸರು. ನಾನು ಅವ್ರಿಬ್ಬರಿಗೂ ಹುಟ್ಟಿಲ್ಲ, ನಿಮ್ಮನ್ನ ಜೈಲು ಕಳಿಸಿಲ್ಲ ಅಂತಂದ್ರೆ ಇಟ್ಸ್ ಎ ಚಾಲೆಂಜ್ ಬಿಫೋರ್ ದ ಸಿಸ್ಟಮ್. ಈ ಸಿಸ್ಟಮ್ ಮುಂದೆ ನನ್ನ ಚಾಲೆಂಜು, ಇಡೀ ಸಿಸ್ಟಮ್ನ ಜೊತೆಲಿ ಇಟ್ಕೊಂಡ್ರ ನೀವು ಸ್ಟೇಟನ್ನ ನಾನು ಮೊದಲೇ ಹೇಳಿದ್ದೀನಿ, ನಾನ್ ನಂದಿ ಅಲ್ಲ ಜಗದೀಶ, ನಾನು ನಂದಿ ಅಲ್ಲ ಸವಾರಿ ಮಾಡ